టీవీ మహిళా వివి ప్రాయోగిక న్యూస్ ఛానల్. ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಸಂಗೀತಾ ಗೋಂದಳೆ. ಇದೀಗ ಮುಖ್ಯಾಂಶಗಳು. ಪ್ರಧಾನಿ ಮೋದಿಗೆ ದುಬೈನ ಅತ್ಯುನ್ನತ ಪುರಸ್ಕಾರ, ದ್ವಿಪಕ್ಷೀಯ ಸಂಬಂಧ ಸುಧಾರಣೆಗೆ ಈ ಗೌರವ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ, ಇಬ್ಬರು ಕಾರ್ಮಿಕರ ದುರ್ಮರಣ. ಮಹಿಳಾ ವಿವಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತಿ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ಹಾಕಿ, ಮಲೇಷ್ಯಾ ವಿರುದ್ಧ ಭಾರತಕ್ಕೆ ಜಯ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದುಬೈನ ಅತ್ಯುನ್ನತ ನಾಗರಿಕ ಗೌರವವಾದ ಜಾಯೇದ್ ಪದಕವನ್ನು ಘೋಷಿಸಲಾಗಿದೆ. ಅರಬ್ ಸಂಯುಕ್ತ ರಾಷ್ಟ್ರಗಳ ಜೊತೆಗಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆಗಾಗಿ ಈ ಗೌರವವನ್ನು ಇತರ ದೇಶಗಳ ಅಧ್ಯಕ್ಷರು ಹಾಗೂ ಪ್ರಧಾನಿಗಳಿಗೆ ನೀಡಲಾಗುತ್ತದೆ. ಭಾರತದ ಜೊತೆ ಉತ್ತಮ ಬಾಂಧವ್ಯವನ್ನು ನಾವು ಹೊಂದಿದ್ದೇವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ ಈ ಪ್ರಶಸ್ತಿ ಘೋಷಿಸಲಾಗಿದೆ ಎಂದು ಅಬುಧಾಬಿಯ ರಾಜಕುಮಾರ ಟ್ವೀಟ್ ಮಾಡಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡ ಕುಸಿದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ ಘಟನೆ ಬೆಂಗಳೂರಿನ ಯಶವಂತಪುರ ಬಳಿ ನಡೆದಿದೆ. ಘಟನೆಯಲ್ಲಿ 12 ಜನ ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಅವಶೇಷಗಳ ಅಡಿ ಇನ್ನೂ ಹಲವು ಕಾರ್ಮಿಕರು ಸಿಲುಕಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಈ ಘಟನೆ ಸಂಭವಿಸಿದೆ ಎಂಬ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಘಟನೆಗೆ ಸಂಬಂಧಿಸಿದಂತೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿವಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿವಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕ ಪ್ರೊಫೆಸರ್ ಎಚ್ ಒ ಪೋತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಮೆಟ್ರಿಕ್ಯುಲೇಷನ್ ಪಾಸ್ ಆಗ್ತಾರೆ ನೋಡಿ, ಇಲ್ಲಿ ಒಂದು ಘಟನೆ ಬರ್ತದೆ. ಬಹಳ ಮುಖ್ಯವಾದ ವಿದ್ಯಾರ್ಥಿಗಳೇ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಉನ್ನತ ದರ್ಜೆಯಲ್ಲಿ ಪಾಸ್ ಆಗ್ತಾರೆ ಮೆಟ್ರಿಕ್ಯುಲೇಷನ್ SSLC. ಗಣಿತ ಮತ್ತು ಸಂಸ್ಕೃತದಲ್ಲಿ 100ಕ್ಕೆ 100ರಷ್ಟು ಮಾರ್ಕ್ಸ್ ಬಂದಿರ್ತದೆ ಕಲ್ಕತ್ತಾದಲ್ಲಿ. 100ಕ್ಕೆ 100ರಷ್ಟು, 100 ತಗೊಂಡಿರ್ತಾನೆ. ಚಮ್ಮಾರ ಹುಡುಗನೊಬ್ಬ ಸುದ್ದಿ ಆಗಿರ್ತದೆ, ಚಮ್ಮಾರ ಹುಡುಗನೊಬ್ಬ ಉಳ್ಳವರ ಹುಡುಗರಿಗಿಂತಲೂ ಇಷ್ಟು ಅಂಕ ತಗೊಂಡು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಊರವರಿಗೆಲ್ಲ ಆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಿಗಳ ಚಿಂತೆ ಆಗಿರ್ತದೆ. ಶಾಲೆ ಎಲ್ಲ ಶಿಕ್ಷಕ ಕರೆದ್ಬಿಡ್ತಾರೆ, ಬರೀ ನೀವು ಬರೀ ಇಲ್ಲ ಕರೆದ್ಬಿಟ್ಟು ಏನದು, ಒಬ್ಬ ಅಸ್ಪೃಶ್ಯ ಹುಡುಗ, ಚಮ್ಮಾರ ಹುಡುಗ. ವಿವಿಯ ಕುಲಪತಿ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕದ ನಿರ್ದೇಶಕ ಡಾಕ್ಟರ್ ಸಕ್ಪಾಲ್ ಹೂವಣ್ಣ, ವಿವಿಧ ವಿಭಾಗಗಳ ಡೀನರು, ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕಿರುತೆರೆಯ ಸೂಪರ್ ಹಿಟ್ ಶೋ ವೀಕೆಂಡ್ ವಿತ್ ರಮೇಶ್ ಮತ್ತೆ ಶುರುವಾಗ್ತಿದೆ. ನಟ ರಮೇಶ್ ಅರವಿಂದ್ ಮತ್ತೆ ಸಾಧಕರ ಸಾಧನೆಯನ್ನು ವಿವರಿಸಲು ರೆಡಿಯಾಗ್ತಿದ್ದಾರೆ. ಇದು 4ನೇ ಸೀಸನ್ ಆಗಿದ್ದು ಹಳೆಯ ಪರಿಕಲ್ಪನೆಯಲ್ಲೇ ಹೊಸ ಸಾಧಕರ ಪರಿಚಯವಾಗಲಿದೆ. ಈಗಾಗಲೇ ಟ್ರೇಲರ್ ಚಿತ್ರೀಕರಣ ಮುಗಿದಿದ್ದು ನಟ ರಮೇಶ್ ಅರವಿಂದ್ ಮಾತ್ರ ಈ ಸೀಸನ್ನಲ್ಲಿ ಡಿಫ್ರೆಂಟ್ ಗೆಟಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮಲೇಷ್ಯಾ ವಿರುದ್ಧದ 5 ಪಂದ್ಯಗಳ ಸರಣಿಯ ಮೊದಲ ಹಾಕಿ ಪಂದ್ಯದಲ್ಲಿ ಭಾರತದ ವನಿತಾ ಹಾಕಿ ತಂಡವು ಶುಭಾರಂಭ ಮಾಡಿದೆ. ಮೊದಲ ಪಂದ್ಯದಲ್ಲಿ 3-0 ಗೋಲುಗಳ ಅಂತರದಿಂದ ಭಾರತದ ವನಿತೆಯರು ಜಯಗಳಿಸಿದ್ದಾರೆ. ಈ ಪಂದ್ಯದಲ್ಲಿ ಭಾರತದ ವಂದನಾ ಕಟಾರಿಯಾ ಅವರು ಅವಳಿ ಗೋಲುಗಳ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಮಲೇಷ್ಯಾದ ಆಕ್ರಮಣಕಾರಿ ಆಟಕ್ಕೆ ಪ್ರತ್ಯುತ್ತರ ನೀಡಿದ ಭಾರತದ ಆಟಗಾರರು
ನಾಲ್ಕು ಫೆನಾಲ್ಟಿ ಕಾರ್ನರ್ಗಳನ್ನು ತಪ್ಪಿಸಿ ಮೇಲುಗೈ ಸಾಧಿಸಿದರು. India under pressure there. Hannes chasing for the ball. Free hit for India. If you realize for Malaysian team, yes. They don't hit the ball direct to the D. They were ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಕ್ಕ ಟಿವಿ.